ಪ್ರೀತಿಯ ಸ್ನೇಹಿತರೆ ನಮಸ್ತೆ. ನನಗೆ 62 ವರ್ಷ. ನಾಳೆ ಅಂದರೆ 15ನೇ ತಾರೀಕು ನನ್ನ ಬರ್ತ್ಡೇ. 62 ವರ್ಷ ನನಗೆ ಎಷ್ಟು ವರ್ಷ ಆಗಿದೆ ಅನ್ನೋದನ್ನು ಕೌಂಟ್ ಮಾಡೋದು ಬಿಟ್ಟೆ ತುಂಬ ವರ್ಷ. ಎಲ್ರಿಗೂ ಆಗುತ್ತೆ, ನಾವೇನು ಮಾಡ್ತಾ ಇದ್ರು ವಯಸ್ಸಂತೂ ಆಗುತ್ತೆ. ಈ ಸಂದರ್ಭದಲ್ಲಿ ನಾನೇನು ಹೇಳೋದು ಅಂತಂದರೆ, ನನಗೆ ಒಂದು ಸ್ವಲ್ಪ ಥ್ಯಾಂಕ್ಸ್ ಹೇಳೋಕ್ಕೆ ಬಾಕಿ ಇದೆ. ಮುಖ್ಯವಾಗಿ ಈ ಪ್ರಪಂಚಕ್ಕೆ ನನ್ನನ್ನು ಕರೆತಂದಂತಹ ನನ್ನ ತಾಯಿಗೆ ನಾನು ನಮಸ್ಕರಿಸ್ತೇನೆ. ಎರಡನೇದಾಗಿ ನನ್ನನ್ನು ನಿರಂತರವಾಗಿ ಒಂದು ನಿಮಿಷ ಬಿಟ್ಟು ಬಿಡದೆ ಕಾಡಿದಂಥ ಆ ಹಸಿವೆ ಇದೆಯಲ್ಲ, ಆ ಹಸಿವೆಗೆ ನನ್ನ ನಮಸ್ಕಾರ. ಹಸಿವೆನೇ ಇಲ್ದಿದ್ರೆ ನಾನೇನು ಮಾಡ್ತಿರಲ್ಲ, ಅಥವಾ ನೀವೇನೂ ಮಾಡೋಕ್ಕಾಗಲ್ಲ. ಯುವರ್ ಹಂಗರ್ ಡ್ರೈವ್ಸ್ ಯು. ನನಗೆ ಪಾಠವನ್ನು ಹೇಳಿಕೊಟ್ಟ ಆ ಗುರುಗಳಿಗೆ, ಅವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೇನೆ. ನನ್ನ ನಿಜವಾದ ಗುರು ಯಾರು ಅಂಥೇಳಿ ಕಡೆಯಲ್ಲಿ ಹೇಳ್ತೇನೆ. ನನಗೆ ಓದುವಂಥ ಒಂದು ಹಂಗರ್, ಒನ್ಸ್ ಅಗೇನ್ ಹಂಗರ್, ಆ ಓದುವಿಕೆಯನ್ನು ಕಲಿಸಿಕೊಟ್ಟ ಸಾವಿರಾರು ಪುಸ್ತಕಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಹತ್ರ ನನ್ನ ಲೈಬ್ರರಿಯಲ್ಲಿ 40,000 ಪುಸ್ತಕಗಳಿವೆ. ಆ್ಯಂಡ್ ಐ ಲವ್ ಆಲ್ ಆಫ್ ದಮ್, ಆಲ್ ಆಫ್ ದಮ್. ಒಂದು ಪುಸ್ತಕ ಇದ್ಬಿಟ್ರೆ ನಾನು ಆರಾಮಾಗಿ ಎಷ್ಟು ದಿವಸ ಬೇಕಾದ್ರೆ ಕಾಯ್ತೀನಿ. ಮತ್ತು ನನಗೆ ದಕ್ಕಿದ ಕೆಲವು ದಕ್ಕಬೇಕು, ಎಲ್ರಿಗೂ ಹಾಡಿಡೋಕ್ಕಾಗಲ್ಲ. ನನಗೆ ದಕ್ಕಿದ ಆ ಬರವಣಿಗೆ ಎಂಬ ಆ ಸಿದ್ಧಿಗೆ ನಾನು ನಮಸ್ಕಾರ ಮಾಡ್ತೇನೆ. ಇವತ್ತಿನವರೆಗೂ 90 ಪುಸ್ತಕ ಬರೋದು, ಇನ್ನು ಕಡೆಯ 10 ಪುಸ್ತಕಗಳನ್ನು ಬರೆದ್ರೆ ಸೆಂಚುರಿ ಆದಂಗೆ ಆಗುತ್ತೆ. ಆ ಪುಸ್ತಕಗಳನ್ನು ಬರೆಯುವಂತಹ ಚೈತನ್ಯವನ್ನು ನನಗೆ ಕೊಟ್ಟಂತಹ ಈ ಬದುಕಿಗೆ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಎಲ್ಲೋ ಇದ್ದಂಥ ನಾನು ಯಾರೂ ಅಲ್ಲ, ಯಾವನ್ರಿ ರವಿ ಬೆಳಗೆರೆ ಅನ್ನುವಂತಹ ಕಾಲದಲ್ಲಿ ಕೈ ಹಿಡಿದು ನನ್ನನ್ನು ಕೂಡಿಸಿ ಬರೆಸಿ ನನ್ನನ್ನು ಈ ಎತ್ತರಕ್ಕೆ ಬೆಳೆಯುವಂತೆ ಮಾಡಿದಂಥ ಆ ಪತ್ರಿಕೋದ್ಯಮ ಎಂಬ ಮಹಾನ್ ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಎಷ್ಟು ರಿಸ್ಕು, ಎಷ್ಟು ಚಾಲೆಂಜಸ್, ಐ ಟುಕ್ ಇಟ್. ಯಾ ಪಾಕಿಸ್ತಾನದಂಥ ದೇಶಕ್ಕೆ 4 ಸಲ ಹೋಗಿ ಬಂದೆ. ಅಫ್ಘಾನಿಸ್ತಾನದಂಥ ಒಂದು ದೇಶಕ್ಕೆ ಯುದ್ಧದ ಕಾಲದಲ್ಲಿ ಹೋಗಿ 1 ತಿಂಗಳಿದ್ದು ಬಂದೆ. ನಾನು ಹೋಗದೆ ಯಾವ್ಯಾವ ದೇಶಗಳಿಗೆ ಹೋಗಿದ್ದೀನಿ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಯಾವಾಗ ಜನ ಅಲ್ಲಿಂದ ಓಡಿ ಹೊರಕ್ಕೆ ಬರ್ತಾಯಿದ್ರು, ನಾನು ಅವಾಗ ಒಳಕ್ಕೆ ಹೋಗ್ತಾ ಇದ್ದೆ. ವೆಲ್, ಅವೆಲ್ಲ ಆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಪತ್ರಿಕೋದ್ಯಮಕ್ಕೆ ನಮಸ್ಕಾರವನ್ನು ಹೇಳ್ತೀನಿ. ನನ್ನನ್ನು ಓದಿ 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 ಈ ಮಟ್ಟಕ್ಕೆ ನನ್ನನ್ನು ಬೆಳೆಸಿದಂತಹ ನನ್ನ ಸಮಸ್ತ ಓದುವ ಬಾಂಧವರಿಗೆ ನಾನು ನಮಸ್ಕಾರ. ನನ್ನನ್ನು ಹೇ ಹಿಂಗಲ್ಲ ಕಣೋ ರವಿ, ಹಿಂಗೆ ಬರೆಯೋ ಅಂತ ಸಜೆಷನ್ ನೀಡಿದಂಥವ್ರಿಗೂ ಕೂಡ ನಮಸ್ಕಾರ ಹೇಳ್ತೀನಿ. ಜಗಳ ಜಗಳ ಮಾಡಬಾರ್ದು, ಕಣ್ರಿ ಭಿನ್ನಾಭಿಪ್ರಾಯ ಇರುತ್ತೆ, ಅದನ್ನು ಗೌರವಿಸೋಣ. ನಿಮಗೆ ಉಪ್ಪಿಟ್ಟು ಇಷ್ಟ, ನನಗೆ ದೋಸೆ ಇಷ್ಟ, ವೈ ನಾಟ್. ಆ ಭಿನ್ನಾಭಿಪ್ರಾಯಗಳನ್ನೆಲ್ಲ ಗೌರವಿಸ್ತಾ ನನ್ನ ಜೊತೆಗೆ ಬೆಳೀತಾ ತಾವು ಬೆಳೀತಾ ನನ್ನನ್ನು ಬೆಳೆಸ್ತಾ ಇರುವಂಥ ಆ ದೊಡ್ಡ ಓದುಗ ವೃಂದಕ್ಕೆ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಯಾವತ್ತೂ ನನ್ನನ್ನು ಕಳ್ಳನನ್ನಾಗಿ ಕಳ್ಳನಾಗಲಿಕ್ಕೆ ಬಿಡದೆ ನನ್ನನ್ನು ಎಚ್ಚರಿಕೆಯಿಂದ ಗಮನಿಸ್ತಾರೆ. ಏ ರವಿ, ಇಲ್ಲಿ ಯಾಕೋ ಯಾಕೋ ನನಗೆ ಅನುಮಾನ ಬರ್ತಾ ಇದೆ ಕಣೋ ಅಂದ್ರಲ್ಲ, ಆ ಅನುಮಾನ ಪಟ್ಟಂಥ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನಮಸ್ಕಾರಗಳನ್ನು ಹೇಳ್ತೇನೆ. ನಾನು ಕಟ್ಟಿರುವಂತಹ ಪ್ರಾರ್ಥನಾ ಶಾಲೆಯಲ್ಲಿ 8,000 ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳು ನೀಡುವಂತಹ ಪ್ರೀತಿಗೆ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಇನ್ನೇನು ಹೇಳಿ, ನನಗೆ ಭಾಳ ಗೆಳತಿಯರು ಇಬ್ಬರಿದ್ದಾರೆ. ಆ ಇಬ್ಬರು ಕೂಡ ಬಹಳ ಸಹನಶೀಲರು, ನನ್ನನ್ನು ಕಟ್ಕೊಂಡು ನನ್ನೊಂದಿಗೆ ಬದುಕ್ತಾ ಅಂತಹ ಗಿವನ್ ಮಿ ದ ಬೆಸ್ಟ್ ಪಾಸಿಬಲ್ ಥಿಂಗ್ ಇನ್ ದ ವರ್ಲ್ಡ್, ಗಿವನ್ ಮಿ ಆಲ್ ದ ಲವ್. ನನಗೆ 4 ಮಕ್ಕಳು, 4 ಮೊಮ್ಮಕ್ಕಳು. ಆ ಮುಕೊಂಡ್ರಿ ಊಟಕ್ಕೆ ಕೂತ್ರೆ ಏನು ವಿವಾಹ ಭೋಜನ ಅಂಬು. ಆ ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾನು ನನ್ನ ಪ್ರೀತಿಯ ಮುತ್ತುಗಳನ್ನು ಕೊಡ್ತಾ ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತೇನೆ. ಎಲ್ಲ ಆಫ್ಟರ್ ಆಲ್ ಉರ್ದುವಲ್ಲಿ ಒಂದು ಮಾತು ಹೇಳ್ತಾರೆ, ಓಬಿ ಏಕ್ ದೌರ್ ಥಾ, ಓಬಿ ಏಕ್ ದೌರ್ ಹೇ.
कल यहां कोई और था, आज कोई और आया है। परिवर्तन अनुदय वॉट इज वेरी फ्रेश इन लाइफ अंतंद्रे चेंज इज परमनेंट इन लाइफ। वॉट इज वेरी परमनेंट इन लाइफ अंतंद्रे चेंज इज परमनेंट इन लाइफ। ನಾವೆಲ್ಲ ಬೆಳೆಯೋಣ, ಒಬ್ರನ್ನೊಬ್ರು ಪ್ರೀತಿಸೋಣ. ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನಗೆ ಹುಟ್ಟಾ ಅಕ್ಕ ತಂಗಿರು ಅಂತ ಬಂದರು ಯಾರೂ ಇರಲಿಲ್ಲ. ಆದರೆ ಇವತ್ತು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ, ಅನೇಕ ದೇಶಗಳಲ್ಲಿ ನನಗೆ ಲಕ್ಷಾಂತರ ಕೋಟ್ಯಾಂತರ ಅಕ್ಕ ತಂಗಿಯರು ಸಿಕ್ಕಿದ್ದಾರೆ. ಆ ಎಲ್ಲ ಅಕ್ಕ ತಂಗಿಯರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಗಿವ್ ಮೀ ಲವ್ ಅಂಡ್ ಐ ಕ್ಯಾನ್ ಗಿವ್ ಇಟ್ ಬ್ಯಾಕ್ ಟು ಯು. ಇಷ್ಟು ಹೇಳ್ತಾ ಒಂದು ವಿಷಯ ಏನಂದರೆ, ಸಾಮಾನ್ಯ ಪ್ರತಿ ಮಾರ್ಚ್ 15ಕ್ಕೆ ಎಲ್ಲರೂ ಬರ್ತಾರೆ ಆಫೀಸ್ಗೆ, ನನ್ನ ಜೊತೆ ಕಾಲ ಕಳೀತಾರೆ. ಆದರೆ ಈ ಸಲ ಮಿಸ್ಟರ್ ಕರೋನಾ ಬಂದಿರೋದ್ರಿಂದ ಸ್ವಲ್ಪ ಇವತ್ತೊಂದು ದಿವಸ ಬಿಟ್ಬಿಡಿ, ಪ್ಲೀಸ್ ಡೋಂಟ್ ಕಮ್. ಒಂದು 15-20 ದಿವಸ ಆದಮೇಲೆ ನನ್ನ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀನಿ, ಆಗ ನೀವೆಲ್ಲರೂ ಬನ್ನಿ. ಯಾಕೆಂದರೆ ಎಲ್ಲ ಅಭಿಮಾನಿಗಳು ಇದ್ದಂಗೆ ನನ್ನ ಓದುಗರು ಇರಲ್ಲ, ಅವ್ರು ಹಗ್ ಮಾಡ್ತಾರೆ, ಸೆಲ್ಫಿ ಅಂತಾರೆ, ಕೈ ಕುಲುಕ್ತಾರೆ, ಮುತ್ಕೊಡ್ತಾರೆ. ಅಯ್ಯೋ, ಐ ಲವ್ ದಿ ಲವ್ ದಟ್ ದೇ ಗಿವ್ ಮಿ. ಕರೋನಾಗೆ ಒಂದು ಸ್ವಲ್ಪ ಜಾಗ ಬಿಟ್ಬಿಡೋಣ. ಸೊ ಈ ಸಲದ ಬರ್ಡೇನ ಸ್ವಲ್ಪ ಲೇಟಾಗಿ ಆಚರಿಸ್ಕೊತೀನಿ. ಸೇ ಒಂದು 15 ಡೇಸ್, ಎಸ್, ನನ್ನ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀನಿ, ಅವಾಗ ಬನ್ನಿ. ಐ ವಿಲ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಯು. ಓಕೆ, ನಮಸ್ಕಾರ.